ಬಟನ್ ಟೈರ್ ಹಾಕ್ಸಿದ್ದೀನಿ ಕಂಪ್ಲೀಟ್ ಆಫ್ ರೋಡಿಂಗ್ಗೆ 2500 ಒಂದು ಎಲೆಕ್ಟ್ರಿಕ್ ಗಾಡಿ ಟೈರ್ಗೆ ತುಂಬಾ ಜಾಸ್ತಿ ಆಗೋಯ್ತು ಮುಂದೆ ಕಡೆಗೆ ಯಾವತ್ತೂ ನೀವು ಬಟನ್ ಟೈರ್ ಹಾಕ್ಸ್ಬೇಡಿ ಲೈಕ್ ಕಂಪ್ಲೀಟ್ ವಾಬಲ್ ಆಗಿ ಹಿಂಗ್ 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 ಶೇಕ್ ಆಗುತ್ತೆ ನಿಂತ್ಕೊಂಡೆಲ್ಲ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು ಇದರಲ್ಲಿ ಎತ್ತರಲ್ಲಿ ನೋಡಿ ಏನು ಕ್ರೇಜಿ ಆಗಿ ಹೋಗ್ತಾ ಇದೆ ಗಾಡಿ ಬಟನ್ ಟೈರ್ಸ್ ಅಲ್ಲಿ ಎಲೆಕ್ಟ್ರಿಕ್ ಗಾಡಿ ಈ ತರ ಓ ಅದು ಈ ತರ ರೋಡಲ್ಲಿ ವಾ ನೆಕ್ಸ್ಟ್ ಲೆವೆಲ್ ನಮಸ್ಕಾರ ಹಿಂಗೇ ವಿಡಿಯೋ ಮಾಡೋಣ ಅಂತ ಆನೇಕಲ್ ಸೈಡ್ ಹೋಗ್ತಾ ಇದೆ ಹೋಗೋ ದಾರಿಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಬೀಪ್ ಕಾರ್ಟ್ ಹಬ್ ಇತ್ತು ತುಂಬಾ ಇನ್ಫಾರ್ಮೇಟಿವ್ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಗೊತ್ತಾಯ್ತು ಸೊ ಬನ್ನಿ ಒಳಗಡೆ ಹೋಗೋಣ ಏನಿದು ಬೀಪ್ ಕಾರ್ಟ್ ಅಂತ ತಿಳಿಸ್ಕೊಡ್ತೀನಿ ಸೊ ನೀವೇನಾದ್ರೂ ನಿಮ್ಮ ಹಳೆಯ ಟೂ ವೀಲರ್ ನ ಸೆಲ್ ಮಾಡಬೇಕು ಅಂದ್ರೆ ಇಲ್ಲ ಸೆಕೆಂಡ್ ಹ್ಯಾಂಡ್ ಟೂ ವೀಲರ್ಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಬೀಪ್ ಕಾರ್ಟ್ ನ ಚೆಕ್ ಮಾಡಿ ಇಲ್ಲಿ ನೀವು ಗಾಡಿ ಸೆಲ್ ಮಾಡಬೇಕು ಅಂದ್ರೆ ತುಂಬಾನೇ ಈಸಿ ಲೈಕ್ ವೆಬ್ಸೈಟ್ ನ ಓಪನ್ ಮಾಡಿ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ವೆಬ್ಸೈಟ್ ಓಪನ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಫಿಲ್ ಮಾಡಿದ ತಕ್ಷಣ ಟೀಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡುತ್ತೆ ವಿತಿನ್ 24 ಅವರ್ಸ್ ಅಲ್ಲಿ ಟೀಮ್ ಬಂದು ನಿಮ್ ಗಾಡಿನ 120 ಚೆಕ್ಸ್ ಮಾಡಿ ನಿಮ್ಗೆ ಒಂದು ಕೋಡ್ ಕೊಡುತ್ತೆ ನೀವು ಓಕೆ ಅಂತ ಹೇಳಿದ್ರೆ ನಿಮ್ಗೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ಪೇಮೆಂಟ್ ಆಗುತ್ತೆ ಸೊ ಗಾಡಿ ಪರ್ಚೇಸ್ ಮಾಡೋದು ತುಂಬಾನೇ ಈಸಿ ವೆಬ್ಸೈಟ್ ಹೋಗಿ ವೆಬ್ಸೈಟ್ ಅಲ್ಲಿ ತುಂಬಾನೇ ಗಾಡಿಗಳಿರ್ತವೆ ನಿಮ್ಗೆ ಅದ್ರಲ್ಲಿ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿಗೆ 999 ಕೊಟ್ಟು ಗಾಡಿನ ರಿಸರ್ವ್ ಮಾಡ್ಕೋಬಹುದು ಸೊ 999 ಕೊಟ್ಟು ಗಾಡಿನ ಆನ್ಲೈನ್ ರಿಸರ್ವ್ ಮಾಡ್ಕೊಂಡ ಮೇಲೆ ಗಾಡಿ 48 ಅವರ್ಸ್ ನಿಮ್ಮ ಹೆಸರಲ್ಲೇ ರಿಸರ್ವ್ ಆಗಿರುತ್ತೆ ಸೊ ಈ 48 ಅವರ್ಸ್ ಅಲ್ಲಿ ನಿಮ್ಗೆ ಗಾಡಿನ ಟೆಸ್ಟ್ ಡ್ರೈವ್ ಎಲ್ಲ ತಂದ್ಕೊಡ್ತಾರೆ ನೀವು ಗಾಡಿ ಓಡಿಸಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಬಹುದು ಇದಕ್ಕೆ ಈಸಿ EMIs ಎಲ್ಲ ಸಿಗ್ತವೆ ಬ್ಯಾಂಕ್ ಲೋನ್ ಸಹ ಸಿಗುತ್ತೆ ಸೊ ಯಾವುದೇ ಗಾಡಿ ತಗೊಂಡ್ರು ನಿಮ್ಗೆ 120 ಚೆಕ್ಸ್ ಅದು 4 ಇಂದ 5 ಸಲ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಇವರೇ ಟ್ರಾನ್ಸ್ಫರ್ ಮಾಡಿ ಕೊಡ್ತದೆ ಗಾಡಿ ಇವ್ರ ಹತ್ರ ತಗೊಂಡ ಮೇಲೆ ನಿಮ್ಗೆ 1 ವರ್ಷ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಸಿಗುತ್ತೆ ಮತ್ತೆ 3 ಫ್ರೀ ಸರ್ವಿಸಸ್ ಸಿಗುತ್ತೆ ಅದೇ ನಿಮ್ಗೆ ಏನಾದ್ರು ಗಾಡಿ ಇಷ್ಟ ಆಗಿಲ್ಲ ಅಂದ್ರೆ ಅದೇ 999 ನ ರೀಫಂಡ್ ಸಹ ಮಾಡ್ತಾರೆ ಸೊ ಚೆಕ್ ಮಾಡಿ ಬೀಪ್ ಕಾರ್ಟ್ ನ ಗಾಡಿ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಸೆಲ್ ಮಾಡ್ಬೇಕು ಅಂದ್ರೆ ನೋಡೋದಲ್ಲ ಇವಾಗ ಬೀಪ್ ಕಾರ್ಟ್ ಬಗ್ಗೆ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತೆ ಕಮೆಂಟ್ ಬಾಕ್ಸ್ ಸಹ ಪಿನ್ ಮಾಡಿರ್ತೀನಿ ಹೋಗಿ ವಿಸಿಟ್ ಮಾಡಿ ಸೊ ಇವಾಗ ಬನ್ನಿ ನಮ್ಮ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ ನೀವು ಥಂಬ್ನೇಲ್ ಮತ್ತೆ ಟೈಟಲ್ ನೋಡಿರ್ತೀರ ಆಫ್ ರೋಡಿಂಗ್ ಟೈರ್ಸ್ ಹಾಕ್ಸಿದ್ದೀನಿ ಎತ್ತರ್ಗೆ ಸೊ ಅದು ಪರ್ಫಾರ್ಮೆನ್ಸ್ ಹೆಂಗಿದೆ ನೀವು ಹಾಕ್ಸ್ಕೋಬೋದಾ ಇಲ್ಲ ನೀವು ಚೇಂಜ್ ಮಾಡ್ಬೇಕಾ ಯಾವ ಥರ ಟೈರ್ ಹಾಕ್ಸ್ಕೋಬೇಕು ಮತ್ತೆ ಈ ಟೈರ್ ಹಾಕ್ಸ್ಕೊಂಡ ಮೇಲೆ ಏನೇನು ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇರುತ್ತೆ ಇಲ್ಲೇ ಇದೆ ನಮ್ಮ ಏತರು ನೋಡ್ಬೋದು ಏತರ್ಗೆ ನಾರ್ಮಲ್ ಟೈರ್ ಬಿಟ್ಟು ಬಟನ್ ಟೈರ್ ಹಾಕ್ಸಿದ್ದೀನಿ ಕಂಪ್ಲೀಟ್ ಆಫ್ ರೋಡಿಂಗ್ಗೆ ಏನಕ್ಕೆ ಹಾಕ್ಸಿದ್ದೀನಿ ಅಂತೆಲ್ಲ ಹೇಳ್ತೀನಿ ಫಸ್ಟ್ ಆಫ್ ಆಲು ಈ ಟೈರ್ ಯಾವುದಪ್ಪ ಅಂದರೆ C8 ನಾರ್ಮಲ್ ಆಗಿ ನಾನು C8 ಯೂಸ್ ಮಾಡೋದು C8ಅಲ್ಲಿ ಇದು ಬಂದು ಮೈಲೇಜ್ ಅಂತ ಬರುತ್ತೆ C8ಅಲ್ಲಿ 90-90-12 ಅಂತ ಹಾಕ್ಸಿದ್ದೀನಿ ನೀವು 100 ಟ್ರೈ ಮಾಡ್ಬೋದು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಪ್ಪ ಬರುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಗ್ರಿಪ್ ಚೆನ್ನಾಗಿರುತ್ತೆ ಬಟ್ ನನಗೆ ಬೇಡ ಅನ್ನಿಸ್ತು ಅಂದರೆ ರೀಸೆಂಟ್ ಏತೋ ಟೈರ್ಸಲ್ಲಿ ಒಂದು ಸ್ವಲ್ಪ ದಪ್ಪನೂ ಇದೆ ಲೈಕ್ 100 ಯೂಸ್ ಮಾಡಿದ್ದಾರೆ ಬಟ್ ನಾವು 90 ಯೂಸ್ ಮಾಡೋಣ 90 ಸಾಕು ಅಂದ್ಬಿಟ್ಟು 90-90-12 ಹಾಕ್ಸಿದ್ದೀನಿ ಮುಂದೆಗಡೆ ನೋಡ್ಬೋದು ಇದು ನಾರ್ಮಲ್ ನಿಮಗೆ ಜ್ಯಾಪರ್ ಕೊಡ್ತಾರಲ್ಲ MRF ಅದೇನೆ ಮುಂದೆಗಡೆನೂ ನಾವು ಬೇಕಾದರೆ ಬಟನ್ ಟೈರ್ಸ್ನ ಹಾಕ್ಸ್ಕೋಬೋದು ಹಾಕ್ಸ್ಕೊಂಡ್ರೆ ಕಂಪ್ಲೀಟ್ ವಾಬಲ್ ಆಗುತ್ತೆ ಗಾಡಿ ಸೊ ಅದಕ್ಕೆ ಮುಂದೆಗಡೆ ನಾರ್ಮಲ್ ಟೈರ್ ಹಾಕ್ಸೋಣ ಅಂದ್ಕೊಂಡು ನೆಕ್ಸ್ಟ್ ವೀಕ್ ಚೇಂಜ್ ಮಾಡಿಸ್ತೀನಿ ಅದಕ್ಕೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಫಸ್ಟು ಹಿಂದೆಗಡೆಗೆ ಬಟನ್ ಟೈರ್ ಹಾಕ್ಸಿ ಒಂದು ಸ್ವಲ್ಪ ದಿನ ಓಡಿಸೋಣ ಅಂದ್ಬಿಟ್ಟು ಸೊ ಹಾಕ್ಸಿ ಒಂದು 20 ಡೇಸ್ ಆಗಿದೆ 20 ಡೇಸ್ ಆದಮೇಲೆ ನಾನು ವೀಡಿಯೋ ಮಾಡ್ತಿರೋದು ಸೊ ಅದರಿಂದ ಬನ್ನಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ ಅದಕ್ಕೆ ನಾವು ಮುಂಚೆ ಹೋಗಿ ಇದು ಫಿಟ್ಟಿಂಗ್ ನೋಡ್ಕೊಬನ್ನಿ ಸೊ ಈ ಟೈರ್ ಚೇಂಜ್ ಬಂದ್ಬಿಟ್ಟು ನಾನು ನಮ್ಮ ಮನೆ ಹತ್ರ ಲೋಕಲ್ ಗ್ಯಾರೇಜಲ್ಲಿ ಅಲ್ಲೇ ಟೈರ್ ಸಿಗ್ತಾ ಇತ್ತು ಸೊ ತೊಗೊಂಡು ಅಲ್ಲೇ ಚೇಂಜ್ ಮಾಡಿಸ್ದೆ ನೀವು ಏನಾದರೂ ಟೈರ್ ಚೇಂಜ್ ಮಾಡಿಸ್ಕೋಬೇಕು ಅಂದರೆ ನಾರ್ಮಲ್ ಲೋಕಲ್ ಗ್ಯಾರೇಜಲ್ಲಿ ಸಿಗುತ್ತೆ ತೊಗೊಂಡು ಅವ್ರಿಗೆ ಗೊತ್ತಿದ್ರೆ ಮಾತ್ರ ಅವ್ರ ಕೈಲಿ ಚೇಂಜ್ ಮಾಡಿಸ್ಕೊಳ್ಳಿ ಇಲ್ಲ ನಂತರ ತುಂಬ ಕಷ್ಟಪಡಬೇಕು ಆಮೇಲೆ ತುಂಬ ಭಯ ಪಡಬೇಕಾಗುತ್ತೆ ಲೈಕ್ ಮಾಡಬೇಕಾದ್ರೆ ನೋಡಿ ಬಿಚ್ಚಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಯಾಕಂದರೆ ನಾರ್ಮಲ್ ಗಾಡಿಗಳಿಗೆ ಅಷ್ಟೊಂದು ಕಷ್ಟ ಇರಲ್ಲ ಬಟ್ ಇದಕ್ಕೆ ಬೆಲ್ಟು ಅದು ಇದೆಲ್ಲ ಇರುತ್ತೆ ಮತ್ತು ಜನಕ್ಕೆ ಇದು ಹೊಸ ಅದು ಸೊ ಗೊತ್ತಾಗಲ್ಲ ಯಾವ ಥರ ಮಾಡಬೇಕು ಅಂತ ಸೊ ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಸುಮ್ಮನೆ ರಿಸ್ಕ್ ಆಗುತ್ತೆ ಸೊ ಅವ್ರಿಗೆ ಗೊತ್ತಿದೆ ಅಂದರೆ ಮಾತ್ರ ಮಾಡಿಸ್ಕೊಳ್ಳಿ ಸೊ ಟೈರ್ ತೆಗಿಯೋದೊಂದೇ ಕಷ್ಟ ಅಂದ್ಕೊಂಡಿದ್ದೆ ದೇವರೇ ಟೈರ್ ಹಾಕೋದಂತೂ ನೆಕ್ಸ್ಟ್ ಲೆವೆಲ್ ಕಷ್ಟ ಆಗೋಯ್ತು ನಮಗಂತೂ ನಂಗೆ ಭಯನೇ ಆಗೋಯ್ತು ಲೈಕ್ ಗಾಡಿ ಹಾಳು ಮಾಡಿಬಿಡ್ತಾರಂತ ಬಟ್ ಹೆಂಗೋ ಒಳ್ಳೆಯದಾಗ ಹಾಕ್ಕೊಟ್ಬಿಟ್ರು ಆಮೇಲೆ ಹೋಗಿ ನಾನು ಏತ ಶೋರೂಮಲ್ಲಿ ಇನ್ನೊಂದ್ಸಲಿ ಚೆಕ್ ಮಾಡಿಸ್ಕೊಂಡೆ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಸೊ ಈ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ ಫಸ್ಟ್ ಟೈಮ್ ನಂದು ಇವಾಗ ನೋಡೋದ್ವಲ್ಲ ಫಿಟ್ಟಿಂಗ್ ಹೆಂಗಿತ್ತು ಅಂತ ಲೈಕ್ ತುಂಬಾ ತಲೆನೋವು ಇದು ನಿಮಗೆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಬಟನ್ ಟೈರ್ ಹಾಕ್ಸೋದು ತಲೆನೋವಲ್ಲ ಟೈರ್ ಚೇಂಜ್ ಮಾಡೋದೇ ತಲೆನೋವು ಅದರಲ್ಲಿ ಶೋರೂಮಲ್ಲಿ ಬೇಕಾದ್ರೂ ಮಾಡಿಸ್ಬೋದು ಬಟ್ ನಾನು ಆಚೆ ಕಡೆ ಮಾಡಿಸ್ದೆ ಯಾಕಂದರೆ ಶೋರೂಮ್ ಟೈರ್ ಬಂದ್ಬಿಟ್ಟು 2500 ಅನ್ನೋ ಹೇಳೋದು ನನಗೆ 2500 ಒಂದು ಎಲೆಕ್ಟ್ರಿಕ್ ಗಾಡಿ ಟೈರ್ಗೆ ತುಂಬಾ ಜಾಸ್ತಿ ಆಗೋಯ್ತು ಅದರಿಂದ ಬೇಡ ಶೋರೂಮಲ್ಲಿ ನಾವು ಆರಾಮ
ಆರಾಮಾಗಿ ಆಚೆ ಕಡೆ ಅದು ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಯಾಕಂದರೆ ಆ್ಯಕ್ಟಿವಾ ಟೈರ್ಸ್ಗಳೆಲ್ಲ ಎಷ್ಟೊಂದು ಬರುತ್ತೆ, ಸೊ ಆ ಟೈರ್ಸ್ಗೇನು ಬರಾಯಿಲ್ಲ ಗುರು, ಎಲ್ಲ ಕಡೆ ಸಿಗ್ತವೆ. ಒಂದು ಸ್ವಲ್ಪ ನಾಲೆಜ್ ಇರಬೇಕು ಯಾವ ಟೈರ್ ಹಾಕ್ಸ್ಕೋಬೇಕು ಅಂತ, ನೋಡ್ಕೊಂಡು ಹಾಕ್ಸ್ಕೊಂಡ್ರೆ ಸಾಕು, ಸೂಪರಾಗಿರುತ್ತೆ. ನಾರ್ಮಲಾಗಿ ಬೆಂಗಳೂರು ರೋಡ್ಗಳು, ಬೆಂಗಳೂರು ಟ್ರಾಫಿಕ್ಕು ಎಲ್ಲ ನಿಮಗೆ ಗೊತ್ತು. ಅಂಥ ರೋಡ್ಗಳಲ್ಲಿ ಸೈಡಲ್ಲಿ ಹೋಗಬೇಕಾದ್ರೆ ನೋಡಿ, ಇವಾಗ ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಇತ್ತು ಅಂದ್ಕೊಳ್ಳಿ, ಇದೆಲ್ಲ ಮಣ್ಣು ರೋಡ್ ಮೇಲೆ ಹಂಗೆ ನೀಟಾಗಿ ಗಾಡಿ ಹತ್ತಿಸ್ಕೊಂಡು ಹೋಗಬೇಕು ಅಂದರೆ ನಿಮಗೆ ಒಂದು ಒಳ್ಳೆ ಟೈರ್ ಇದ್ದರೆ ಇನ್ನೂ ಸ್ವಲ್ಪ ಮಜಾ ಇರುತ್ತೆ. ನಾರ್ಮಲ್ ಟೈರ್ಸ್ ಬಂದುಬಿಟ್ಟು ಲೈಕ್ ಅಷ್ಟೊಂದೇನು ಮಜಾ ಕೊಡಲ್ಲ, ಬಟನ್ ಟೈರ್ಸ್ ಅಂದರೆ ಒಳ್ಳೆ ಪಿಕಪ್ ಕೊಡುತ್ತೆ, ಸರ್ ಅಂತ ತೊಳೆಯುತ್ತೆ. ಈ ಮಣ್ಣು ಕೆಸು ಇಲ್ಲ ಅಂದರೆ ಕಲ್ಲುಗಳು ಅಂತ ಎಂಥ ರೋಡ್ ಇದ್ದು ಅಷ್ಟೇ ಗಾಡಿ ಈಸಿಯಾಗಿ ಹೋಗುತ್ತೆ. ಆಮೇಲೆ ಒಳ್ಳೆ ಪವರ್ ಎಲ್ಲ ಇದೆಯಲ್ಲ, ಸೊ ಎಲ್ಲೂ ತಗ್ಲಾಕೊಳ್ಳಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಪಾಟೋಲ್ಸು ಹಳ್ಳ ಪಳ್ಳ ಎಲ್ಲ ಇರುತ್ತಲ್ಲ, ಸೊ ಓಡಿಸೋದಕ್ಕೆ ಒಂದು ಒಳ್ಳೆ ಮಜಾ ಸಿಗುತ್ತೆ. ಆಮೇಲೆ ಓಡಲ್ ಗ್ರಿಪ್ ಸಿಗುತ್ತೆ ನೋಡಿ, ಚಿಕ್ಕ ಚಿಕ್ಕ ಕಲ್ಗಳೆಲ್ಲ ಹಿಂಗೆ ಬಿದ್ದಿರುತ್ತಲ್ಲ, ಎಲ್ಲ ಸ್ಕಿಡ್ ಆಗುತ್ತೆ ನಾರ್ಮಲಾಗಿ ನಾರ್ಮಲ್ ಟೈರ್ ತೊಗೊಂಡಾಗ. ಬಟ್ ಬಟನ್ ಟೈರ್ಸಲ್ಲಿ ಅಂಥವೆಲ್ಲ ಏನೂ ಆಗೋದಿಲ್ಲ, ಸೊ ಆದ್ದರಿಂದ ಬಟನ್ ಟೈರ್ಸ್ ಹಾಕ್ಸ್ಕೊಬಿಡೋಣ. ಒಂದ್ಸಲ ಹೆಂಗಿರುತ್ತೆ ಅಂತ, ಯಾಕಂದರೆ ಬೇಜಾರಾಯಿತು ಅಂದರೆ ಮನೆ ಹತ್ರನೂ ನಾರ್ಮಲಾಗಿ ಟ್ರಯಲ್ಸ್ಗೆಲ್ಲ ಹೋಗ್ಬೋದು. ಮನೆ ಹತ್ರನೇ ತುಂಬ ಟ್ರಯಲ್ಸ್ ಎಲ್ಲ ಇದೆ, ಒಂದು 10, 15, 20 ಕಿಲೋಮೀಟ್ರ್ಗಳಲ್ಲೆಲ್ಲ. ಸೊ ಎಲೆಕ್ಟ್ರಿಕ್ ಗಾಡಿಲೂ ಒಂದೊಂದು ಸಲ ಆಫ್ರೋಡಿಂಗ್ ಎಲ್ಲ ಮಾಡೋಕ್ಕೆ ಮಜಾ ಇರುತ್ತೆ ಅಂದ್ಬಿಟ್ಟು ಒಂದ್ಸಲ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊಬಿಟ್ಟಿದ್ದೀನಿ. 1200-1300 ಬೀಳುತ್ತೆ ನಿಮಗೆ ಆಚೆ ಕಡೆ ತೊಗೊಂಡ್ರೆ. ಬಟ್ ಒಂದೊಂದು ಕಡೆ ತೊಗೊಂಡಾಗ ನಿಮಗೆ 1800-900 ಅಂತೆಲ್ಲ ಹೇಳ್ತಾರೆ, ಬಟ್ ನಂಬ್ಕೋಬೇಡಿ, ಯಾಕಂದರೆ ಪಕ್ಕ ಟೋಪಿನೇ ಅವೆಲ್ಲ. ಸೊ ನಿಮಗೆ ಈ ಟೈರು ಅಮೆಝಾನಲ್ಲೂ ಸಿಕ್ಬಿಡುತ್ತೆ, ಲೈಕ್ 1200-1300 ಏನೋ ಆಗುತ್ತೆ, ಮ್ಯಾಕ್ಸಿಮಮ್ ಅಂದರೆ 1500 ಸಿಗುತ್ತೆ, ನೋಡ್ಕೊಳ್ಳಿ. C8 ಮೈಲೇಜ್ ಅಂತ ಹೊಡೀರಿ ಸಾಕು, ಸಿಗುತ್ತೆ. ಏತರ ಯೂಸರ್ಸ್ಗೆ ಅಷ್ಟೇ ಇದು. ಮುಂದೆ ಕಡೆಗೆ ಯಾವತ್ತೂ ನೀವು ಬಟನ್ ಟೈರ್ಸ್ ಹಾಕ್ಸ್ಬೇಡಿ, ಲೈಕ್ ಕಂಪ್ಲೀಟ್ ವಾಬಲ್ ಆಗಿ ಹಿಂಗೆ ಶೇಕ್ ಆಗುತ್ತೆ ಸ್ಪೀಡಾಗಿ ಹೋಗಬೇಕಾದ್ರೆ. ಈ ಟೈರಲ್ಲಿ ಏನು ವಾಬಲಿಂಗ್ ಬರಲ್ವಾ, ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಗುರು, ಹಂಗೋಗುತ್ತೆ ಹಿಂಗೋಗುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತಾ, ಅದು ಇದು ಸ್ಪೀಡ್ ಹೋಗುತ್ತಾ, ಅಷ್ಟೇ ಸ್ಪೀಡ್ ಹೋಗುತ್ತಾ, 70, 80, 90 ಎಲ್ಲ ಹೋಗುತ್ತಾ, ಇಲ್ಲ ಒಂದು 4-5 ಸ್ಪೀಡ್ ಕಟ್ ಆಗುತ್ತಾ, ಎಲೆಕ್ಟ್ರಿಕ್ ಗಾಡಿ ಅಲ್ವಾ, ಏನು ಪ್ರಾಬ್ಲಮ್ ಇದೆಯಾ. ಎಷ್ಟೊಂದು ತಲೆನೋವುಗಳು ಇರ್ತವೆ, ಅದಕ್ಕೆ ಎಷ್ಟೊಂದು ಜನ ಏನು ಮಾಡ್ತಾರೆ, ಯಾವ ಶೋರೂಮ್ ಕೊಟ್ಬಿಟ್ಟು ಅವ್ರು ಯಾವ ಟೈರ್ ಹಾಕ್ಸ್ಕೊಡ್ತಾರೆ ಅದನ್ನು ಹಾಕ್ಸ್ಕೊಬಿಡೋಣ ಸುಮ್ಮನೆ ಇವೆಲ್ಲ ಯಾಕೆ ಅಂತ. ಬಟ್ ನಾವು ಹಂಗಲ್ಲ, ನಮಗೆ ಎಕ್ಸ್ಪೆರಿಮೆಂಟ್ ಎಲ್ಲ ತುಂಬ ಇಷ್ಟ ಆಗುತ್ತೆ, ಸೊ ಅದರಿಂದ ಬಟನ್ ಟೈರ್ಸ್ ಹಾಕ್ಸಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಆಗ ಈ ಟೈರ್ ಹಾಕ್ಸ್ಕೊಂಡ್ರೆ ಏನೇನಪ್ಪ ಅಡ್ವಾಂಟೇಜಸ್ಸು ಅಂದರೆ, ನಿಮಗೆ ಒಳ್ಳೆ ಗ್ರಿಪ್ ಇದೆ, ಅದು ಬಿಟ್ಟರೆ ನೆಕ್ಸ್ಟು ಗಾಡಿ ಚೆನ್ನಾಗಿ ನುಗ್ಗುತ್ತೆ. ಆಮೇಲೆ ಕಲ್ಲು ಮಣ್ಣು ಅವೆಲ್ಲ ಏನೇ ಇರಲಿ ಸರ್ ಅಂತ ನುಗ್ಗುತ್ತೆ. ಹಳೆ ಟೈರ್ ಆಗಿದೆ ಒಂದು ಸ್ವಲ್ಪ ಸಿಕ್ಬಿಟ್ಟು ಅಲ್ಲೇ ರೌಂಡ್ ಹೊಡೆಯುತ್ತೆ, ಈ ಟೈರ್ ಹಂಗೆಲ್ಲ ರೌಂಡ್ ಎಲ್ಲ ಹೊಡೆಯಲ್ಲ, ಅಲ್ಲೇ ಸಿಕ್ಕಾಕೊಂಡೆಲ್ಲ ಎಲ್ಲೇ ಸಿಕ್ಕಾಕೊಳ್ಳಿ ಎದ್ಬಿಡುತ್ತೆ ಗಾಡಿ. ಯಾಕಂದರೆ ಬಟನ್ ಟೈರ್ಸ್ ಅಲ್ವಾ, ಈಸಿಯಾಗಿ ಗ್ರಿಪ್ ಸಿಕ್ಕಿ ಗಾಡಿ ಮುಂದೆ ಹೋಗ್ಬಿಡುತ್ತೆ. ಅದೇ ನೀವು ರೈಡ್ ಮೋಡ್ಗೆ ಹಾಕೋಬೇಕಾಗುತ್ತೆ ಅವಾಗ. ಇಕೋ ಮೋಡಲ್ ಸ್ವಲ್ಪ ಕಷ್ಟ ಆಗ್ಬೋದು. ಸ್ಪೋರ್ಟ್ಸ್ ಮೋಡಲ್ಲೆಲ್ಲ ಹಾಕ್ಕೊಂಡು ಈ ಟೈರಲ್ಲಿ ಆಫ್ ರೋಡಿಂಗ್ ಎಲ್ಲ ಮಾಡಬೇಡಿ. ಆಮೇಲೆ ಮಣ್ಣು ಕಲ್ಲು ಜಲಿಕಲ್ಲು ಇಲ್ಲಾಂದರೆ ಚಿಕ್ಕ ಚಿಕ್ಕ ಕಲ್ಲುಗಳೇನಾದರೂ ರೋಡ್ ಮೇಲೆ ಬಿದ್ದಾಗ ಯಾವುದೇ ಟೈರ್ ಆಗಿರಲಿ ಹೋಗಬೇಕಾದ್ರೆ ಎಕ್ಸಲೇಟ್ರ್ ಕೊಟ್ಟರೆ ಸಕ್ಕಂದು ಹಂಗೆ ಸ್ಕಿಡ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಹುಷಾರಾಗಿ ಹೋದರೆ ಸೇಫ್ ಅಂತಲೇ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಏನು ಅಂತ ಏನು ಹೇಳ್ಕೊಳ್ಳೋತ್ತಲ್ಲ ಅಡ್ವಾಂಟೇಜಸ್ ಇಲ್ಲ. ಹಾಕ್ಸ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ಮಿನಿಮಮ್ ಅಂದರೆ 1-1.5 ಅವರ್ ಆಗುತ್ತೆ ಹಾಕ್ಸೋದಕ್ಕೆ. ಬಟ್ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನಾರ್ಮಲ್ ಶೋರೂಮ್ ಕೊಟ್ಟು 2 ಸಾವಿರ ಟೈರ್ ಕೊಡೋಕ್ಕಿಂತ ಇದನ್ನೇ ಹಾಕ್ಸ್ಕೊಂಡು ಪೀಸಾಗಿ ಯೂಸ್ ಮಾಡ್ಬೋದು, ಏನಂತ ಏನು ಪ್ರಾಬ್ಲಮ್ ಇಲ್ಲ. ಈಗ ಡಿಸ್ಅಡ್ವಾಂಟೇಜಸ್ ಎಲ್ಲ ಹೇಳ್ತೀನಿ ಬನ್ನಿ. ನಿಮಗೆ ಫಸ್ಟು ಈಗ ಟೈರ್ ಹಾಕ್ಸ್ಕೊಂಡ್ರೆ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ಮೈಲೇಜ್ ಬರಲ್ಲ, 100% ಮೈಲೇಜ್ ಬರಲ್ಲ. ಮೈಲೇಜು ಒಂದು 4-5 ಅದು ಕಟ್ಟಾಗೇ ಆಗುತ್ತೆ. ಅದು ನಿಮಗೆ ತೋಲ್ಸಲ್ಲ ಅಲ್ಲಿ, ಲೈಕ್ ಕರೆಕ್ಟಾಗಿ 85 ಅಂತ ಇರುತ್ತೆ, ಹೋಗ್ತಾ ಇರಬೇಕಾದ್ರೆ ಕರೆಕ್ಟಾಗಿ 80 ಬರುತ್ತೆ, ಒಂದೊಂದು ಸ್ವಲ್ಪ ಕಮ್ಮಿನೂ ಆಗುತ್ತೆ. ಅದೇ ನೀವೇನಾದರೂ ಮ್ಯಾನೇಜ್ ಮಾಡಿಕೊಂಡು ತುಂಬ ನಿಧಾನಕ್ಕೆ ಹೋಗ್ತೀನಿ ಹಂಗೆ ಹಿಂಗೆ ಅಂದರೆ ಪರವಾಗಿಲ್ಲ, ನೀವೇನೋ ತುಂಬ ಸ್ಪೀಡಾಗಿ ರ್ಯಾಶಾಗೆಲ್ಲ ಹೋಗ್ತೀನಿ ಅಂತೆಲ್ಲ ಅಂದರೆ ಅದು ಈ ಟೈರ್ ಹಾಕಿಸ್ಕೊಂಡು ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ. ಯಾಕಂದರೆ ನಾರ್ಮಲಾಗಿ ನಿಮಗೂ ಗೊತ್ತು, ಈಗ ಬೈಕಲ್ಲೂ ಅಷ್ಟೇ ಬಟನ್ ಟೈರ್ ಹಾಕ್ಸಿದ ತಕ್ಷಣ 1-2 ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ. ಸೊ ಇದರಲ್ಲೂ ಅಷ್ಟೇ. ಬಿಟ್ಟು ಇದು ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಆಚೆ ಕಡೆ ಹಾಕ್ಸ್ತೀವಿ, ಹಾಕ್ಸ್ಬೇಕಾದ್ರೆ ಹಾಕೋನು ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಹೆಂಗೆಂಗೋ ಹಾಕ್ಬಿಡ್ತಾನೆ, ಹೆಂಗೆಂಗೋ ಹಾಕಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅವಾಗವಾಗ ಸೌಂಡ್ಗಳು ಬಂದುಬಿಡುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿರೋ ಅಥವಾ ಹಾಕ್ಸಿದ್ರೆ ಸೌಂಡ್ಗಳು ಬರಲ್ಲ, ಇಲ್ಲಾಂದರೆ ಸುಮ್ಮನೆ ಸೌಂಡ್ಗಳು ಬಂದುಬಿಡ್ತವೆ. ನೋಡ್ಕೊಂಡು ಹಾಕ್ಸಿ. ನಾನು ಕರೆಕ್ಟಾಗಿ ಹಾಕ್ಸ್ಬೇಕಾದ್ರೆ ಅವನಿಗೆ ಕರೆಕ್ಟಾಗಿ ಹಾಕೋಕ್ಕೆ ಬರಲಿಲ್ಲ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸೌಂಡ್ ಎಲ್ಲ ಬಂತು, ಆಮೇಲೆ ಕರೆಕ್ಟಾಗಿ ಹಾಕೊಂಡಂತ ಹೋಗ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ರೆಡಿ ಮಾಡಿ. ಎಷ್ಟೊಂದು ಜನಕ್ಕೆ ಡಿಸ್ಕ್ ಹಾಕೋಕ್ಕೆ ಬರಲ್ಲ. ಆಮೇಲೆ ಎಲೆಕ್ಟ್ರಿಕ್ ಗಾಡಿಗೆ ಬೆಲ್ಟ್ ಎಲ್ಲ ಹಾಕಬೇಕಾಗುತ್ತೆ, ಸೊ ಆ ಬೆಲ್ಟ್ ಎಲ್ಲ ಫಿಟ್ ಮಾಡಬೇಕಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೋಡಿಕೊಂಡು ಕರೆಕ್ಟಾಗಿ ಕೆಲಸ ಬರೋದ್ರ ಹಾಕ್ಸ್ಕೊಳ್ಳಿ. ಟೈರ್ ಏನೋ ಆನ್ಲೈನಲ್ಲಿ ತರಿಸ್ಬಿಡ್ತೀರಾ, ಇಲ್ಲಾಂದರೆ ಆಚೆ ಕಡೆ ಲೋಕಲಲ್ಲೆಲ್ಲ ತೊಗೋತೀರಾ, ಬಟ್ ಹಾಕ್ಸ್ಕೋಬೇಕಾದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅವೆಲ್ಲ ನೋಡಿಕೊಂಡು ಆರಾಮಾಗಿ ಕರೆಕ್ಟಾಗಿರೋ ಕಡೆ ಹಾಕ್ಸ್ಕೊಳ್ಳಿ. ಟೈರ್ ತೊಗೊಂಡೋಗಿ ನೀವೇನಾದ್ರು ಶೋರೂಮಿಗೆ ಕೊಟ್ಟು ಹಾಕ್ಸ್ಕೋತೀನಿ ಅಂದರೆ ದೇವರಾಣೆಗೂ ಹಾಕ್ಕೊಡಲ್ಲ, ಯಾಕಂದರೆ ಅವ್ರ ಬಿಸ್ನೆಸ್ ಲಾಸ್ ಆಗುತ್ತಲ್ಲ, ಅದಕ್ಕೆ ಅವರು ನಾವಂತೂ ಹಾಕ್ಕೊಡಲ್ಲ ಸರ್. ಆಮೇಲೆ ನಾವು ರೆಕಮೆಂಡೂ ಮಾಡಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಕತೆಗಳೆಲ್ಲ ಹೇಳ್ತಾರೆ. ನಾನು ಶೋರೂಮ್ಗೆ ಹೋಗಿ ಸುಮ್ಮನೆ ಕೇಳಿದೆ ಎಷ್ಟಾಗುತ್ತೆ ಸರ್ ಟೈರು ಅಂತ, ನೀವು ನಮ್ಮ ಹತ್ರನೇ ಹಾಕ್ಸ್ಕೋಬೇಕು, ನಾವೇ ಹಾಕ್ತೀವಿ, ಬೇರೆ ಎಲ್ಲೂ ಹಾಕ್ಸ್ಲೇಬಾರ್ದು ಅಂತ ಅವುದೇ ಬಿಸ್ನೆಸ್ ಅಂತ ಫಿಕ್ಸ್ ಆಗ್ಬಿಡೋರು ಅವರು. ಅವೆಲ್ಲ ಸೀನೇ ಇಲ್ಲ ನಮ್ಮ ಹತ್ರ, ಯಾಕಂದರೆ 2 ಸಾವಿರ ತುಂಬಾ ಕಾಸ್ಟ್ಲಿ. ನೀವೇ ಹೇಳಿ ಒಂದು ನಾರ್ಮಲ್ ಟೈರ್ಗೆ ಅಷ್ಟೊಂದೆಲ್ಲ
ಸೀರಿಯಸ್ ನನ್ನ ರಾಯಲ್ ಎನ್ಫೀಲ್ಡ್ ಟೈರೇ ಬಂದ್ಬಿಟ್ಟು 2800 ರೇರ್ ಟೈರು, ಮೊನ್ನೆ ಹಾಕ್ಸಿದೆ ಸಿಯೆಟ್ ಗ್ರಿಪ್ ಎಕ್ಸೆಲ್ಲು 2800 600 ಏನೋ ಕೊಟ್ಟೆ. ಇವನು ಬಂದ್ಬಿಟ್ಟು ಏತರ್ ಟೈರ್ಗೆ ಇಷ್ಟೊಂದೆಲ್ಲ ಕೇಳಿಬಿಟ್ರೆ ಸೀರಿಯಸ್ ಆಗೋದಿಲ್ಲ, ವರ್ಕೌಟ್ ಆಗೋಲ್ಲ. ಆದರೆ ಏನಪ್ಪ ಖುಷಿ ಅಂದರೆ ನೀವು ಟೈರ್ ಚೇಂಜ್ ಮಾಡಿಸ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸರ್ವಿಸ್ ಮಾಡಿಸ್ತೀರಾ ಅನ್ನೋ ಟೈಮಲ್ಲಿ ಟೈರ್ನ ಚೇಂಜ್ ಮಾಡಿಸ್ಕೊಳ್ಳಿ. ಏನಂದರೆ ಟೈರ್ನ ಚೇಂಜ್ ಮಾಡಿಸಿದ ತಕ್ಷಣ ಹಂಗೆ ಸರ್ವಿಸು ಕೊಡಿ, ಅವರೆಲ್ಲ ಬಿಚ್ಚಿ ಚೆಕ್ ಮಾಡಿದಾಗ ಮತ್ತೆ ನೀಟಾಗಿ ಫಿಟ್ ಮಾಡ್ತಾರೆ. ಸೊ ನಿಮಗೇನು ಪ್ರಾಬ್ಲಮ್ ಇರಲ್ಲ ಆವಾಗ. ಬಟ್ ಕೇಳ್ತಾರೆ ನಿಮಗೆ ಏನಕ್ಕೆ ಈ ಥರ ಟೈರ್ ಹಾಕ್ಸ್ಕೊಂಡಿದ್ದೀರಾ, ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ವಾರ್ಕ್ ಮಾಡಲ್ ಓಡಿಸ್ಬೇಕಾದ್ರೆ ಇದರಲ್ಲಿ ನೀವು ಟಾಪ್ ಎಂಡ್ ಸ್ಪೀಡ್ಗೆ ಹೋಗ್ತೀರಾ ಗೊತ್ತಾ, ಎಂಡ್ ಸ್ಪೀಡ್ಗೆ ಹೋದಾಗ ಒಂದು ಸ್ವಲ್ಪ ವಾಬಲ್ ಆಗುತ್ತೆ, ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಮೈಲೇಜು ಅಷ್ಟೇ, ನಿಮಗೆ 100% ಹಿಂಗೆ ಡ್ರಾಪ್ ಆಗುತ್ತೆ ಅಂತೇನಿಲ್ಲ, ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಇಷ್ಟೇ ಅಡ್ವಾಂಟೇಜಸ್ ಅಂದರೆ ಒಳ್ಳೆ ಗ್ರಿಪ್ ಕೊಡುತ್ತೆ, ಬಟನ್ ಟೈರ್ಸು, ಬಾಟಲು, ಈ ಹಳಪಳ ಚಿಕ್ಕ ಚಿಕ್ಕ ರೋಡು ಅಂಥವಿಂಥವಲ್ಲೆಲ್ಲ ಸಕ್ಕದಾಗಿ ಓಡಿಸ್ಬೋದು. ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ಸ್ವಲ್ಪ ಮೈಲೇಜ್ ಕಮ್ಮಿ ಆಗುತ್ತೆ, ಆಮೇಲೆ ಟೈರು ಒಂದು ಸ್ವಲ್ಪ ಫಿಟ್ಟಿಂಗೆಲ್ಲ ಕಷ್ಟ ಇದೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ 1000 1500 ರೂಪಾಯಲ್ಲಿ ಕೆಲಸ ಮುಗಿದೋಗುತ್ತೆ. ಸೊ ಇವಾಗ ಇದೇ ಥರನ ಒಂದು ಸ್ವಲ್ಪ ಮಣ್ಣು ರೋಡು, ಕಲ್ಲು ಮಣ್ಣು ಎಲ್ಲ ಇರೋ ರೋಡಲ್ಲಿ ಓಡಿಸ್ತೀನಿ, ತೋರಿಸ್ತೀನಿ, ಒಂದು ಸ್ವಲ್ಪ ಸ್ಟಂಟ್ ಗಿಂಟೆಲ್ಲ ಮಾಡ್ತೀನಿ, ಟ್ರೈ ಮಾಡ್ತೀನಿ, ವರ್ಕೌಟ್ ಆಯ್ತಾ ಏನು ಕತೆ ಅಂತ ನೋಡೋಣ ಯಾವ ಥರ ಅಂತ, ಬನ್ನಿ. ಸೊ ಇವಾಗ ಟೈರನ್ನು ಟೆಸ್ಟ್ ಮಾಡೋದಕ್ಕೆ ಅಂತಲೇ ಒಂದು ಒಳ್ಳೆ ಲೇಔಟಿಗೆ ಬಂದಿದ್ದೀನಿ. ಸೊ ಫುಲ್ಲು ಇಲ್ಲಿ ಮಣ್ಣು ರೋಡೆಲ್ಲ ನೋಡಿ, ಕಲ್ಲು ಮಣ್ಣು ಎಲ್ಲ ಬಿದ್ದು ಫುಲ್ಲು ಗಬ್ಬೆದೋಗ್ಬಿಟ್ಟಿದೆ ರೋಡು. ಸೊ ಇಂಥ ರೋಡ್ಸ್ ಎಲ್ಲ ನಿಮಗೆ ಬೆಂಗಳೂರಲ್ಲಿ ನಾರ್ಮಲಾಗಿ ಸಿಗ್ತಾ ಇರುತ್ತೆ. ಸೊ ಅಂಥ ರೋಡಲ್ಲಿ ಒಂದ್ಸಲಿ ಓಡಿಸಿ ತೋರಿಸ್ತೀನಿ ನಿಮಗೆ ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ನಾರ್ಮಲ್ ಟೈರ್ಸಲ್ಲೂ ಈ ಥರ ಪರ್ಫಾರ್ಮೆನ್ಸ್ ಎಲ್ಲ ಬರುತ್ತೆ, ಬಟ್ ಈ ಟೈರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಇವಾಗ ಹೇಳ್ತೀನಿ ನೋಡಿ. ಸೊ ಫಸ್ಟು ಈಕ್ವಲೇ ಓಡಿಸೋಣ ಅಂತ. ಸೊ ಓಡಿಸ್ಬೇಕಾದ್ರು ನಿಮಗೆ ಒಂದು ಕಂಪ್ಲೀಟ್ ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ನೀವು ಯಾವುದೇ ಸ್ಪೀಡಲ್ಲಿ ಹಿಂಗೆ ಹೋಗ್ತಾ ಇದ್ದೂ ನಿಮಗೆ ಕಾನ್ಫಿಡೆನ್ಸು, ವೀಲು ಈಸಿಯಾಗಿ ಸ್ಕಿಡ್ ಆಗೋಲ್ಲ ನಿಮಗೆ, ಈಸಿಯಾಗಿ ಅಂತಲ್ಲ ನಾರ್ಮಲಾಗಿ ಸ್ಕಿಡ್ಡೇ ಆಗೋಲ್ಲ. ಸೊ ನೋಡಿ, ಆಮೇಲೆ ನ್ಯಾಕ್ ಬರುತ್ತೆ ಇದು ಓಡಿಸೋದಕ್ಕೂ, ಲೈಕ್ ತುಂಬ ಸ್ಪೀಡಾಗೂ ಹೋಗೋಕ್ಕಾಗಲ್ಲ. ಆದರೆ ನೀವು ಎಷ್ಟೇ ಸ್ಪೀಡಾಗಿ ಹೋದೂ ನಿಮಗೆ ಲೈಕ್ ಫುಲ್ಲು ಕಂಪ್ಲೀಟ್ ಕಾನ್ಫಿಡೆನ್ಸ್ ಇರುತ್ತೆ ಲೈಕ್ ಸ್ಕಿಡ್ ಆಗೋಲ್ಲ ಗಾಡಿ ಅಂತ. ಮಳೆಯಲ್ಲೂ ಅಷ್ಟೇ, ನಿಮಗೆ ಫುಲ್ಲು ಕೆಸರೆಲ್ಲ ಇರಬೇಕಾದ್ರು ಆರಾಮಾಗಿ ಎದೊಳುತ್ತೆ ನೋಡಿ. ಓ ಹೇಗಣ, ಊ ಊ ನೋಡಿ ಯಬ್ಬ, ಸಸ್ಪೆನ್ಷನ್ ಏನು ಸಕ್ಕತ್ತಾಗಿದೆ. ಏ ಥರದ್ದು ಅಂದರೆ ಸೊಂಟಕ್ಕೊಂಚೂರು ಏನು ಅನ್ಸಲ್ಲ, ಗಾಡಿ ಶೇಕ್ ಆಗ್ತಾ ಇದ್ದು. ಸೊ ಬ್ರೇಕಿಂಗು ಅಷ್ಟೇ ನೋಡಿ, ಈಗ ಮೋಡ್ ಚೇಂಜ್ ಮಾಡೋಣ, ರೈಡಿಂಗ್ ಮೋಡ್ ಹಾಕೋತೀನಿ, ಸ್ವಲ್ಪ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಸೊ ಏ ಥರನ ಈ ಥರ ಎಲ್ಲ ಯಾರು ಓಡಿಸ್ತಾನೇ ಇರಲ್ಲ, ಆ ಥರ ಟೆಸ್ಟಿಂಗ್ ಎಲ್ಲ ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೊಂಥರ ಆಫ್ ರೋಡ್ ಟ್ರೈಲ್ಸು, ಅದು ಎಲೆಕ್ಟ್ರಿಕಲ್ಲಿ ಹೊಡೆಯೋಕೆ ಒಂಥರ ಖುಷಿಯಾಗುತ್ತೆ. ಸೊ ನಾನು ರಾಯಲ್ ಎನ್ಫೀಲ್ಡಲ್ಲೂ ಈ ಥರ ಓಡಿಸೋದು ಸಿಕ್ಕಿದ್ರೆ ಹಿಂಗೆ ಓಡಿಸ್ತಾ ಇರ್ತೀನಿ, ಫುಲ್ ಮಜಾ. ಅದಕ್ಕೆ ಅಂತಲೇ ಬಟನ್ ಟೈರ್ಸ್ ಹಾಕ್ಸ್ಕೋತೀನಿ, ಬಟ್ ಏನಂದರೆ ಒಂದು ಸ್ವಲ್ಪ ಮೈಲೇಜ್ ಡೌನ್ ಆಗುತ್ತೆ ಅಷ್ಟೇ, ಜೋಕೆ ಪರವಾಗಿಲ್ಲ. ಸೊ ಈ ವಿಡಿಯೋ ಯಾವುದೇ ಸ್ಪಾನ್ಸರ್ಡು ಇಲ್ಲ ಅಂದರೆ ಪ್ರಮೋಷನ್ ಅಲ್ಲ, ಇದು ನನ್ನ ಖುಷಿಗೆ ನಾನು ಮಾಡ್ತಾ ಇರೋದು ಯಾವ ಥರ ಇದೆ ಏನು ಕತೆ ಅಂತ. ಸೊ ನೀವು ಏ ಥರ ಪ್ರಮೋಷನ ಇಲ್ಲ ಸಿಯೆಟ್ ಪ್ರಮೋಷನ ಅಂತೆಲ್ಲ ಕೇಳ್ಕೊಬೇಡಿ ಕಮೆಂಟ್ಸಲ್ಲಿ. ಸೊ ಇದು ಯಾವುದೇ ಪ್ರಮೋಷನ್ ಅಲ್ಲ, ಇದು ನನ್ನ ಖುಷಿಗೆ ನಾನು ಮಾಡ್ತಾ ಇರೋದು. ಸೊ ನೀವು ನಿಂತ್ಕೊಂಡೆಲ್ಲ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು ಇದರಲ್ಲಿ, ಏ ಥರದಲ್ಲಿ ಜಿಂಗ್ 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 ಅಂತ. ಸೊ ಈ ಥರ ಲೂಸ್ ಸ್ಯಾಂಡ್ ಇತ್ತು ಅಂದ್ರೂ ಈಸಿಯಾಗಿ ಹೋಗ್ತು ನೋಡಿ, ಏನು ಕ್ರೇಜಿಯಾಗಿ ಹೋಗ್ತಾ ಇದೆ ಗಾಡಿ. ಬಟನ್ ಟೈರ್ಸಲ್ಲಿ ಎಲೆಕ್ಟ್ರಿಕ್ ಗಾಡಿ ಈ ಥರ, ಹೋ ಅದು ಈ ಥರ ರೋಡಲ್ಲಿ, ಹೋ ನೆಕ್ಸ್ಟ್ ಲೆವೆಲ್, ಸೂಪರ್. ಸೊ ನನಗಂತೂ ಹೆವಿ ಇಷ್ಟ ಆಯಿತು ಗುರು, ಕ್ರೇಜಿ ಇಷ್ಟ ಆಯ್ತು, ಇದು ಸಾಕತ್ತಾಗಿದೆ. ಸೊ ನೋಡೋದಲ್ಲ ಇಷ್ಟೇ, ಲೈಕ್ ಬಟನ್ ಟೈರ್ಸ್ ಹಾಕ್ಸ್ಕೊಂಡ್ರೆ ಈ ಥರ ಡಬ್ಬ ಡಬ್ಬ ರೋಡಲ್ಲೂ ಓಡಿಸ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನೋಡ್ಬೋದು ನೀವು ಟೈರ್ ಹೆಂಗಾಗಿದೆ ಅಂತ, ಹೆಂಗಿದೆ ನೋಡಿ. ಇದಕ್ಕಿಂತ ಜಾಸ್ತಿ ಬಟನ್ಸು ಬರುತ್ತೆ, ಬಟ್ ಅದು ತುಂಬ ವೇಸ್ಟ್ ಅಂತಲೇ ಹೇಳ್ಬೋದು. ಟೈರ್ಗೆ ಏರ್ ಪ್ರೆಷರ್ ಕರೆಕ್ಟ್ ಆಗಿತ್ತು ಅಂದರೆ ಸೂಪರ್ ಆಗಿರುತ್ತೆ. ಸೊ ನೋಡ್ಕೊಳ್ಳಿ, ಕರೆಕ್ಟ್ ಆಗಿರೋ ಟೈರ್ನ ಹಾಕ್ಸ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕು ಅಂತ, ನಿಮ್ಗೆ ನೀಡಿತ್ತು ಅಂದರೆ ಈ ಥರ ರಫ್ ಆ್ಯಂಡ್ ಆಫ್ ಎಲ್ಲ ಥರ ರೋಡ್ಗಳಲ್ಲೂ ಓಡಿಸೋ ಥರ ಒಂದು ಟೈರ್ ಬೇಕು ಅಂದರೆ ಈ ಥರ ಹಾಕ್ಸ್ಕೊಳ್ಳಿ, ಇದನ್ನು ನಾರ್ಮಲ್ ಟೈರ್ ಬರುತ್ತೆ ಅದನ್ನೇ ಹಾಕ್ಸ್ಕೊಳ್ಳಿ. ಸೊ ಫ್ರಂಟ್ ಟೈರು ಹಾಕಿಸ್ತೀನಿ, ಅದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ಗಾಡಿ ಬಂದು 30,000 ಓಡಿಸಿದ್ದೀನಿ, ಅದು ಕಂಪ್ಲೀಟ್ ಓನರ್ಶಿಪ್ ರಿವ್ಯೂ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಆದಷ್ಟು ಬೇಗ ಮಾಡ್ತೀನಿ. ಈ ವಿಡಿಯೋಗೆ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅದ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿರುತ್ತೆ. ಗಾಡಿ ಅಂತೂ ಫುಲ್ ಗಬ್ಬೆದೋಗ್ಬಿಟ್ಟಿದೆ. ಸೊ ವಾಶ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಬಾಯ್. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂತರ ಯಾವ್ಯಾವ ಕನ್ನಡ ಮೋಟೋ ಬ್ಲಾಗರ್ಸ್ ಇರ್ತದೆ, ಕಂಟೆಂಟ್ ಕ್ರಿಯೇಟರ್ಸ್ ಇರ್ತದೆ, ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.